हाय गाइस नमस्ते वेलकम टू माय चैनल टेक ब्रो कन्नड नानु निम्म संदीप शेट्टी टेक न्यूज एपिसोड 344 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣಂತೆ ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ದೆ ಯಾರ್ಯಾರು ಆಂಡ್ರಾಯ್ಡ್ ಡಿವೈಸಸ್ ನ ಯೂಸ್ ಮಾಡ್ತಾ ಇದ್ದೀರಾ ಯಾರ್ಯಾರು ಐಓಎಸ್ ಡಿವೈಸಸ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೋ ಮೆಜಾರಿಟಿ ನೋಡ್ಕೊಂಡ್ರೆ ತುಂಬಾ ಜನ ಆಂಡ್ರಾಯ್ಡ್ ಡಿವೈಸಸ್ ನ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಕಮ್ಮಿ ಜನ ಐಫೋನ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿನ ಒಂದು ಕ್ವೆಶ್ಚನ್ ಕೇಳಾನಂತೆ ನೀವು ಯೂಸ್ ಮಾಡ್ತಾ ಇರೋ ಮೊಬೈಲ್ ಅಲ್ಲಿ ಯಾವ ವರ್ಷನ್ ಆಂಡ್ರಾಯ್ಡ್ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂದ್ರೆ ಆಂಡ್ರಾಯ್ಡ್ 10 ನಾ 11 ನಾ 12 ಸೋ ಈ ರೀತಿಯಾಗಿ ಯಾವ ವರ್ಷನ್ ಇವಾಗ ಅಟ್ ಪ್ರೆಸೆಂಟ್ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೋ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡಾನಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z44 ಹಾಗೆ ಬಂದ್ಬಿಟ್ಟು Z Flip 4 ಈ ಒಂದು ಫೋಲ್ಡಬಲ್ ಫೋನ್ಸ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು ಏನಂದ್ರೆ ಪ್ರೈಸ್ ಡೀಟೇಲ್ಸ್ ಹೊರಗೆ ಬಂದಿರಲಿಲ್ಲ ಯುಎಸ್ ಪ್ರೈಸ್ ಡೀಟೇಲ್ಸ್ ಹೊರಗೆ ಬಂದಿತ್ತು ನಮ್ಮ ಇಂಡಿಯನ್ ಪ್ರೈಸ್ ಡೀಟೇಲ್ಸ್ ಹೊರಗೆ ಬಂದಿರಲಿಲ್ಲ ಇವಾಗ ನಮ್ಮ ಇಂಡಿಯಾದಲ್ಲಿ ಈ ಒಂದು ಫೋಲ್ಡಬಲ್ ಫೋನ್ಸ್ ಗೆ ಸಂಬಂಧಪಟ್ಟ ಪ್ರೈಸ್ ಡೀಟೇಲ್ಸ್ ಹಾಗೆ ಬಂದ್ಬಿಟ್ಟು ಈ ಫೋಲ್ಡಬಲ್ ಫೋನ್ಸ್ ನ ಪ್ರೀ ಬುಕ್ ಮಾಡ್ಕೊಂಡ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ ಈ ಸಲ ಫೋಲ್ಡಬಲ್ ಫೋನ್ಸ್ ಇಂದು ಪ್ರೈಸ್ ನೋಡ್ಕೊಂಡ್ರೆ ತುಂಬಾ ಜಾಸ್ತಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 4 ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 89,999 ಇರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 4 154,999 ಇಟ್ಟಿದ್ದಾರೆ ಇವಾಗ ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ನೀವೇನಾದ್ರೂ ಈ ಒಂದು ಫೋಲ್ಡಬಲ್ ಫೋನ್ಸ್ ನ ಪ್ರೀ ಬುಕ್ ಮಾಡ್ಕೊಂಡ್ರೆ ನಿಮಗೆ ಒಂದ್ ಸ್ವಲ್ಪ ಬೆನಿಫಿಟ್ಸ್ ಆದ್ರೆ ಸಿಗುತ್ತೆ ನಿಮಗೆ ವೈರ್ಲೆಸ್ ಚಾರ್ಜರ್ ಏನಿದೆಲ್ಲ ಸ್ಯಾಮ್ಸಂಗ್ ಅವ್ರದ್ದು ಇದು ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಕೊಡ್ತಾರೆ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ Watch 4 ಏನಿದೆಲ್ಲ ಇದು ವರ್ತ್ ಬಂದ್ಬಿಟ್ಟು ಹತ್ತತ್ರ 31,999 ಇದೆ ಇದು ಬರೀ ನಿಮಗೆ 3,000 ಈ ಒಂದು ವಾಚ್ ಸಿಗುತ್ತೆ ಅಂದ್ರೆ ತುಂಬಾ ಸಸ್ತಾ ಮಾಲಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ಯಾಮ್ಸಂಗ್ ಅವ್ರು ಬಿಟ್ಟರೆ ಬೇರೆ ಯಾವ ಕಂಪ್ನಿಯವರು ಕೂಡ ಈ ರೀತಿಯಾಗಿ ಬೆನಿಫಿಟ್ಸ್ ಕೊಡೋದಿಲ್ಲ ಪ್ರೀ ಬುಕ್ ಮಾಡ್ಕೊಂಡ್ರೆ ಬೇರೆ ಕಂಪ್ನಿಯವರೆಲ್ಲ ಏನು ಕೂಡ ಕೊಡೋದಿಲ್ಲ ಪ್ರೀ ಬುಕ್ ಮಾಡ್ಕೊಂಡ್ರೆ ಪಾಪ ಸ್ಯಾಮ್ಸಂಗ್ ಅವರು ಪ್ರೀ ಬುಕ್ ಮಾಡ್ಕೊಂಡ್ರೆ ತುಂಬಾನೇ ಬೆನಿಫಿಟ್ಸ್ ಕೊಡ್ತಾರೆ ಹಾಗೆ ಬಂದ್ಬಿಟ್ಟು ಹೊಸ ಹೊಸ ಡಿವೈಸಸ್ ನು ಕೂಡ ನಮಗೆ ಕಮ್ಮಿ ಪ್ರೈಸಿಗೆ ಕೊಡ್ತಾರೆ ಯಾರಾದ್ರೂ ಫೋಲ್ಡಬಲ್ ಫೋನ್ಸ್ ನ ತಗೋಬೇಕು ಅಂತ ಇದ್ರೆ ಪ್ರೀ ಬುಕ್ ಮಾಡ್ಕೊಳ್ಳಿ ನಿಮಗೆ ಒಂದ್ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಗಿಫ್ಟ್ಸ್ ಕೂಡ ಸಿಗುತ್ತೆ ಈ ಸಲ ಫೋಲ್ಡಬಲ್ ಫೋನ್ಸ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಡಿಸೈನ್ ವೈಸ್ ಹಾಗೆ ಬಂದ್ಬಿಟ್ಟು ನಮಗೆ ಮೆಟೀರಿಯಲ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಲೈಟ್ ವೈಟ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದಾರೆ ಪ್ರೀವಿಯಸ್ ಜನರೇಷನ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಸಲ ಫೋಲ್ಡಬಲ್ ಫೋನ್ಸ್ ನಿಮಗೆ ಒಂದ್ ಸ್ವಲ್ಪ ಲೈಟ್ ವೈಟ್ ಇರುತ್ತೆ ಸೊ ನೋಡ್ರಿ ಯಾರಾದ್ರೂ ಫೋಲ್ಡಬಲ್ ಫೋನ್ಸ್ ತಗೋಬೇಕು ಅಂತ ಇದ್ರೆ ಇವಾಗ ಪ್ರೀ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಂಡ್ರಾಯ್ಡ್ ಇಂದ ಆಂಡ್ರಾಯ್ಡ್ 13 ಸ್ಟೇಬಲ್ ಅಪ್ಡೇಟ್ ನ ಗೂಗಲ್ ಪಿಕ್ಸೆಲ್ ಫೋನ್ಸ್ ಗೆ ರೋಲ್ ಔಟ್ ಮಾಡ್ತಾ ಇದ್ದಾರೆ ಗೂಗಲ್ ಪಿಕ್ಸೆಲ್ 4a ಇಂದ ಗೂಗಲ್ ಪಿಕ್ಸೆಲ್ 6a ಮಧ್ಯದಲ್ಲಿರೋ ಎಲ್ಲಾ ಫೋನ್ಸ್ ಗೂ ಕೂಡ ಈ ಒಂದು ಅಪ್ಡೇಟ್ ಆದ್ರೆ ಸಿಗುತ್ತೆ ಯಾರಾದ್ರೂ ಗೂಗಲ್ ಪಿಕ್ಸೆಲ್ ಫೋನ್ಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಸ್ಟೇಬಲ್ ಅಪ್ಡೇಟ್ ಬಂದಿರುತ್ತೆ ಆಂಡ್ರಾಯ್ಡ್ 12 ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಆಂಡ್ರಾಯ್ಡ್ 13 ಅಲ್ಲಿ ತುಂಬಾ ಚೇಂಜಸ್ ನ ನಾವು ನೋಟಿಸ್ ಮಾಡಬಹುದು ಪ್ರೈವಸಿಯಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಆಪ್ ಐಕಾನ್ಸ್ ನ ನಾವು ಚೇಂಜ್ ಮಾಡ್ಕೋಬಹುದು ನಿಮಗೆ ಇನ್ಬಿಲ್ಟ್ ಆಗಿ ಒಂದ್ ಸ್ವಲ್ಪ ಥೀಮ್ಸ್ ನ ಕೊಡ್ತಾರೆ ನಿಮಗೆ ಯಾವ ಥೀಮ್ಸ್ ಇಷ್ಟ ಆಗುತ್ತೋ ಆ ಒಂದು ಥೀಮ್ಸ್ ನ ನೀವು ಸೆಟ್ ಮಾಡ್ಕೋಬಹುದು ಹಾಗೆ ಬಂದ್ಬಿಟ್ಟು ಪರ್ ಆಪ್ ಲ್ಯಾಂಗ್ವೇಜ್ ನು ಕೂಡ ತಂದಿದ್ದಾರೆ ಅಂದ್ರೆ ಒಂದೊಂದು ಆಪ್ ಅಲ್ಲಿ ನಾವು ಒಂದೊಂದು ಲ್ಯಾಂಗ್ವೇಜ್ ನ ನಾವು ಸೆಟ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಒಂದು ಎರಡಲ್ಲ ತುಂಬಾ ಫೀಚರ್ಸ್ ನ ತಂದಿದ್ದಾರೆ ಅದು ಬರೀ ಗೂಗಲ್ ಪಿಕ್ಸೆಲ್ ಅವರಿಗೆ ಮಾತ್ರ ಇವಾಗ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬಹುದು ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಕಂಪ್ನಿಯವರು ಕೂಡ ಆಂಡ್ರಾಯ್ಡ್ 13 ಸ್ಟೇಬಲ್ ಅಪ್ಡೇಟ್ ನ ಆ ಒಂದು ಮೊಬೈಲ್ಸ್ ಗೆ ರೋಲ್ ಔಟ್ ಮಾಡ್ತಾರೆ ಏನಂದ್ರೆ ಫಸ್ಟ್ ಗೂಗಲ್ ಕಂಪ್ನಿಯವರಲ್ಲ ಅದಕ್ಕೆ ಗೂಗಲ್ ಕಂಪ್ನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಯಾರಾದ್ರೂ ಪಿಕ್ಸೆಲ್ ಫೋನ್ಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಏನಾದ್ರೂ ಅಪ್ಡೇಟ್ ಬಂದಿತ್ತು ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನ ಒಂದೇನು ಅಂದ್ರೆ ನಿಮಗೆ ಆಂಡ್ರಾಯ್ಡ್ 12 ತುಂಬಾನೇ ಇಷ್ಟ ಆಗಿರುತ್ತೆ ಆಂಡ್ರಾಯ್ಡ್ 13 ಗೆ ನಿಮಗೆ ಶಿಫ್ಟ್ ಆಗಿದ್ದಾದ್ಮೇಲೆ ಮತ್ತೆ 12 ಗೆ ಬರಬೇಕು ಅಂದ್ರೆ ಆಗೋದಿಲ್ಲ ಆಂಡ್ರಾಯ್ಡ್ 13 ಅಲ್ಲೇ ನೀವು ಇರಬೇಕಾಗುತ್ತೆ ಬೆಟರ್ ನೋಡಿ ನಿಮಗೆ ಆಂಡ್ರಾಯ್ಡ್ 12 ತುಂಬಾ ಎಕೋ ಫ್ರೆಂಡ್ಲಿ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಆಂಡ್ರಾಯ್ಡ್ 12 ಅಲ್ಲೇ ಇರಿ ಇಲ್ಲ ನಾನು ಒಂದ್ ಸ್ವಲ್ಪ ಅಪ್ಗ್ರೇಡ್ ಆಗ್ತೀನಿ ಅಂದ್ರೆ ಆಂಡ್ರಾಯ್ಡ್ 13 ಸ್ಟೇಬಲ್ ಅಪ್ಡೇಟ್ ನ ಬಿಟ್ಟಿದ್ದಾರೆ ಆರಾಮಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮುಂಬೈಯಿಂದ ಮುಂಬೈ ಪೊಲೀಸ್ ಆಂಟಿ ನಾರ್ಕೋಟಿಕ್ಸ್ ಸೆಲ್ ಅವರು ಒಂದು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೇಲೆ ರೈಡ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಗುಜರಾತ್ ಅಲ್ಲಿದೆ ಗುಜರಾತ್ ಅಲ್ಲಿ ಯಾರಿಗೂ ಕೂಡ ಗೊತ್ತಾಗದಾಗೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೇಲೆ ರೈಡ್ ಮಾಡಿದ್ದಾರೆ ಹತ್ತತ್ರ 513 kg ಡ್ರಗ್ಸ್ ಸಿಕ್ಕಿದೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ ವ್ಯಾಲ್ಯೂ ಎಷ್ಟು ಗೊತ್ತಾ ಹತ್ತತ್ರ 1,000 crore ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಏನಾದ್ರೂ 513 kg ಡ್ರಗ್ಸ್ ಏನಾದ್ರೂ ಹೊರಗೆ ಹೋಗಿದ್ರೆ 1,000 crore ವ್ಯಾಪಾರ ಮಾಡ್ಕೊಂತಾ ಇದ್ರು ಇವರೆಲ್ಲರೂ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ ಇದೇ ಡ್ರಗ್ ಏನಾದ್ರೂ ಹೊರಗೆ ಬಂದಿದ್ರೆ ಎಷ್ಟೋ ಜನ ಮಕ್ಕಳು ಹಾಳಾಗೋಗ್ಬಿಡ್ತಾ ಇದ್ರು ಯಾಕೆಂದ್ರೆ ಒಂದ್ಸಲ ಡ್ರಗ್ಸ್ ಗೆ ಅಡಿಕ್ಟ್ ಆದ್ಮೇಲೆ ಹೊರಗೆ ಬರೋದು ತುಂಬಾನೇ ಕಷ್ಟ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗ್ಬಿಡ್ತಾರೆ ಯಾರು ಹೇಳಿದ್ರು ಕೇಳೋದಿಲ್ಲ ಯಾರು ಹೊಡೆದ್ರು ಕೂಡ ಏನವ್ರ ಮಾತು ಕೇಳೋದಿಲ್ಲ ಒಂದ್ಸಲ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ಮುಂಬೈ ಪೊಲೀಸರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನ್ಯೂಸ್ ನೋಡ್ಕೊಂಡ್ರೆ ಸಣ್ಣವರಿದ್ದಾಗಿಂದಾನು ಕೂಡ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಇರುತ್ತೆ ಸೊ ಎಲ್ಲಾ ಪ್ರಾಣಿಗಳಿಗೂ ಕೂಡ ಕಾಲಿರುತ್ತೆ ಆದ್ರೆ ಆವಿಗೆ ಯಾಕೆ ಕಾಲಿರಲ್ಲ ಅಂತ ಹೇಳ್ಬಿಟ್ಟು
ಕಾರ್ ನ ಸೆಪ್ಟೆಂಬರ್ 6ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಡಿಸೈನ್ ವೈಸ್ ನಾವು ತುಂಬಾ ಚೇಂಜಸ್ ನ ನೋಟಿಸ್ ಮಾಡಬಹುದು. 150 ಹಾರ್ಸ್ ಪವರ್ ಮೋಟರ್ ನ ಯೂಸ್ ಮಾಡಿದ್ದಾರೆ, ಎರಡು ಬ್ಯಾಟರಿಯಿಂದ ಬರುತ್ತೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಮೊನ್ನೆ ಲಾಂಚ್ ಮಾಡಿರೋ ಕಾರ್ಸ್ ಗೆ ತುಂಬಾ ಜನ ಫಿದಾ ಆಗೋಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಕಾರ್ ಡಿಸೈನ್ ಆ ರೀತಿಯಾಗಿದೆ. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ, ನಿನ್ನೆ ನ್ಯೂಸ್ ಅಲ್ಲೂ ಕೂಡ ತುಂಬಾ ಜನ ಕಾಮೆಂಟ್ಸ್ ಹಾಕಿರೋದಿದೆ, ಮಹೀಂದ್ರಾಸ್ ಕಾರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಕಾರ್ಸ್ ನ 2024ರಿಂದ 2026 ಮಧ್ಯದಲ್ಲಿ ಈ ಒಂದು 5 ಕಾರ್ಸ್ ನ ಲಾಂಚ್ ಮಾಡ್ತಾರೆ. 5 ಕಾರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡಿಸೈನ್ ವೈಸ್ ನಾವು ತುಂಬಾ ಚೇಂಜಸ್ ನ ನೋಟಿಸ್ ಮಾಡಬಹುದು. ಟಾಟಾ ಕಂಪನಿಯವರೊಂದೇ ಒಳ್ಳೊಳ್ಳೆ ಕಾರ್ಸ್ ನ ತರ್ತಿದ್ದಾರೆ ಅನ್ಕೊಂಡೆ, ಇವಾಗ ಮಹೀಂದ್ರಾ ಕಂಪನಿಯವರು ಕೂಡ ಸಾಲಿಡ್ ಡಿಸೈನ್ ಇಂದ ಇವಿ ಕಾರ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಈ ಒಂದು ಕಾರ್ಸ್ ನ ಕಮರ್ಷಿಯಲ್ ಆಗಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೋಮಿ ಇಂದ ಎಂಐ ಫೋನ್ಸ್, ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಇವತ್ತಿಗೂ ಕೂಡ ತುಂಬಾ ಜನ ಎಂಐ ಫೋನ್ಸ್ ನ ಯೂಸ್ ಮಾಡ್ತಿರ್ತೀರ. ಒಂದ್ ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಎಂಐ ಕಂಪನಿಗೆ. ಏನಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ತುಂಬಾ ಜನ ಎಂಐ ಫೋನ್ಸ್ ನ ಪರ್ಚೇಸ್ ಮಾಡ್ತಾ ಇರ್ತಾರೆ, ನಂಬರ್ ಒನ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಎಂಐ ಕಂಪನಿಯವರು ನಿನ್ನೆಗೆ 11 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಇದು ಬಂದ್ಬಿಟ್ಟು ಎಂಐ ಕಂಪನಿಗೆ ಸಂಬಂಧಪಟ್ಟ ಫಸ್ಟ್ ಸ್ಮಾರ್ಟ್ ಫೋನ್. ಯಾವ ರೀತಿ ಇದೆಲ್ಲ 11 ವರ್ಷದಿಂದ ಅಂದ್ರೆ ನಮಗೆ ಮೊಬೈಲ್ ಡಿಸೈನ್ ಇದೇ ರೀತಿ ಇರುತ್ತೆ, ಯಾವ ಕಂಪನಿಯವ್ರು ಲಾಂಚ್ ಮಾಡಿದ್ರು ಕೂಡ ಇದೇ ಸಿಮಿಲರ್ ಡಿಸೈನ್ ಇಂದಾನೆ ಲಾಂಚ್ ಮಾಡ್ತಾ ಇದ್ರು. ಇವಾಗ ನಾವು ಹೇಳಬೇಕಾಗಿಲ್ಲ, ಒಬ್ಬರಿಗಿಂತ ಒಬ್ರು ಒಳ್ಳೊಳ್ಳೆ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ಇವತ್ತಿಗೂ ಕೂಡ ಎಂಐ ಕಂಪನಿಯವರು ಏನ್ ಕಮ್ಮಿ ಇಲ್ಲ, ತುಂಬಾ ಒಳ್ಳೆ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ನಮಗೆ ಕ್ಯಾಮ್ರಾದಲ್ಲಾಗಿರ್ಬೋದು, ಡಿಸೈನ್ ವೈಸ್ ಎಲ್ಲದರಲ್ಲೂ ಕೂಡ ನಮಗೆ ಚೇಂಜಸ್ ಮಾಡಿ ಲಾಂಚ್ ಮಾಡ್ತಾರೆ. ಒಂದೇ ಡಿಸೈನ್ ಏನ್ ಲಾಂಚ್ ಮಾಡಿದಿಲ್ಲ, ಡಿಫ್ರೆಂಟ್ ಡಿಸೈನ್ ಇಂದ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ತುಂಬಾ ಒಳ್ಳೆ ಕಂಪನಿ ಅಂತಾನೆ ಹೇಳ್ಬೋದು. ಏನಂದ್ರೆ ಇವಾಗ ತುಂಬಾ ಕಮ್ಮಿ ಮಾಡಿದ್ದಾರೆ ಜನ, ಯಾರು ಕೂಡ ಎಂಐ ಫೋನ್ಸ್ ನ ಪರ್ಚೇಸ್ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಸ್ವಲ್ಪ ಜನ ಮಾತ್ರ ಎಂಐ ಫೋನ್ಸ್ ನ ಪರ್ಚೇಸ್ ಮಾಡ್ತಾ ಇದಾರೆ. ಇವಾಗ ಎಲ್ಲರೂ ಕೂಡ ಒನ್ ಪ್ಲಸ್, ರಿಯಲ್ಮಿ, ಸೊ ಈ ರೀತಿಯಾಗಿ ಬೇರೆ ಬ್ರ್ಯಾಂಡ್ಸ್ ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಾರೆ. ಆದ್ರೂ ಕೂಡ ಎಂಐ ಫೋನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ, ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಒಂದು ಫೀಚರ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅದು ಹೊಸ ಫೀಚರ್ ಅಂದ್ರೆ, ಈ ಒಂದು ಫೀಚರ್ ಈಗಾಗಲೇ ನೀವು ಫೇಸ್ಬುಕ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಪ್ರೊಫೈಲ್ ಫೋಟೋದಲ್ಲಿ ನಾವು ಅವತಾರ್ ಇಮೇಜಸ್ ನ ಸೆಟ್ ಮಾಡ್ಕೋಬಹುದು. ಅಂದ್ರೆ ಒಂದು ಅವತಾರ್ ಇರುತ್ತೆ, ಅದನ್ನ ನಾವು ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಸ್ಟಮೈಸ್ ಮಾಡ್ಕೊಂಡು ಆ ಒಂದು ಅವತಾರ್ ನ ನಾವು ವಾಟ್ಸ್ಆಪ್ ಪ್ರೊಫೈಲ್ ಫೋಟೋ ಆಗಿ ಸೆಟ್ ಮಾಡ್ಕೋಬಹುದು. ಈ ಒಂದು ಫೀಚರ್ ಮೇಲೆ ಇವಾಗ ವಾಟ್ಸ್ಆಪ್ ಅವರು ವರ್ಕ್ ಮಾಡ್ತಾ ಇದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಎಲ್ಲ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಈ ಒಂದು ಫೀಚರ್ ನ ರೋಲ್ ಔಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ವಾಟ್ಸ್ಆಪ್ ಅವರಂತೂ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಹೊಸ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಾ ಇದಾರೆ. ಎಲ್ಲಾ ಫೀಚರ್ಸ್ ಕೂಡ ಎಲ್ಲಿ ನಮಗೆ ಬೇಜಾರಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ವೇಸ್ಟ್ ಅಂತಾನು ಕೂಡ ಅನ್ಸೋದಿಲ್ಲ, ಅಷ್ಟು ಒಳ್ಳೆ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಾ ಇದಾರೆ. ಸೊ ನೋಡೋಣಂತೆ ಈ ಎಲ್ಲಾ ಫೀಚರ್ಸ್ ನ ವಾಟ್ಸ್ಆಪ್ ಅವರು ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ 9i 5G ಈ ಮೊಬೈಲ್ ನ ನಾಳೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದೇ ಲಾಂಚ್ ಇವೆಂಟ್ ಅಲ್ಲಿ ರಿಯಲ್ಮಿ ಬಡ್ಸ್ ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರಿಯಲ್ಮಿ ಬಡ್ಸ್ T100 ಈ ಒಂದು ಬಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಬಡ್ಸ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ, ಒಂದ್ ಸಲ ಚಾರ್ಜ್ ಮಾಡಿದ್ರೆ 28 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ, ಹಾಗೆ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಇಂದ ಬರುತ್ತೆ. ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡೋದಿಲ್ಲ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಒಂದ್ ರೀತಿ ಸಿಮಿಲರ್ ಅಂತಾನೆ ಹೇಳ್ಬೋದು ANC ಗೆ. ಸೊ ನೋಡೋಣಂತೆ ನಾಳೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ V25 ಸೀರೀಸ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ನ್ಯೂಸ್ ನ ನಾವು ನಾಳೆ ಕವರ್ ಮಾಡೋಣಂತೆ. ಇವ್ರ ಹತ್ರ ಮೂರು ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದಾರೆ, ವಿವೋ V25 Pro, V25 ಹಾಗೆ ಬಂದ್ಬಿಟ್ಟು V25e ಅಂತ ಹೇಳ್ಬಿಟ್ಟು. ಇವಾಗ ಥೈಲ್ಯಾಂಡ್ ಗೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ಪೋಸ್ಟರ್ಸ್ ಆದ್ರೆ ರಿವೀಲ್ ಆಗಿದೆ. ಇಲ್ಲಿ ನೋಡ್ಕೊಂಡ್ರೆ ನಮಗೆ ಮೇನ್ ಕ್ಯಾಮ್ರಾ 64 megapixel ಇರುತ್ತೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಗೆ ಸಪೋರ್ಟ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 32 megapixel ಇರುತ್ತೆ. ವಿ ಸೀರೀಸ್ ಅಂದ್ರೆ ನಮಗೆ ಕ್ಯಾಮ್ರಾಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಅಲ್ಲಿ ನಿಮಗೆ ಸ್ಪೆಷಲ್ ಏನಂದ್ರೆ, ಬ್ಯಾಕ್ ಸೈಡ್ ನಮಗೆ ಏನ್ ಪ್ಯಾನಲ್ ಇರುತ್ತಲ್ಲ, ಇದು ಬಂದ್ಬಿಟ್ಟು ಕಲರ್ ಚೇಂಜಿಂಗ್ ಪ್ಯಾನಲ್ ನ ಯೂಸ್ ಮಾಡಿದ್ದಾರೆ. ಈ ಮೊಬೈಲ್ ನ ನೀವು ಬಿಸ್ಲಿಕ್ ತಗೊಂಡೋದಾಗ ಮೊಬೈಲ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಹೊಸ ಹೊಸ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಸೊ ನೋಡೋಣಂತೆ ನಾಳೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏರ್ಟೆಲ್ ಇಂದ, ಏರ್ಟೆಲ್ ಅವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಎರಡು ಹೊಸ ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. ಎರಡು ಪ್ಲಾನ್ಸ್ ಕೂಡ ಪರವಾಗಿಲ್ಲ, ಒಂದ್ ರೇಂಜ್ ಅಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದು 519 rupees, ಈ ಒಂದು ಪ್ಲಾನ್ ನ ನೀವು ಹಾಕಿಸ್ಕೊಂಡ್ರೆ 60 days ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಒಂದೇ ಸಲ ನಿಮಗೆ 90 GB ಡಾಟಾ ನ ಕೊಡ್ತಾರೆ, ಡೈಲಿ ನೀವು 1.5 GB ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಲಿಮಿಟ್ ಕೂಡ ಇರುತ್ತೆ, 1.5 GB ಕಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ಲಾನ್ ನೋಡ್ಕೊಂಡ್ರೆ ನಮಗೆ 799 ಇರುತ್ತೆ. ಇದರ ನಿಮಗೆ ವ್ಯಾಲಿಡಿಟಿ ನೋಡ್ಕೊಂಡ್ರೆ 90 days ಇರುತ್ತೆ. ಇನ್ನು ಒಂದೇ ಸಲ ನಿಮಗೆ ಹತ್ರ 135 GB ಡಾಟಾ ನ ಪ್ರೊವೈಡ್ ಮಾಡ್ತಾರೆ, ಡೈಲಿ ನೀವು 1.5 GB ನ ಯೂಸ್ ಮಾಡ್ಕೋಬಹುದು. ಲಿಮಿಟ್ ಇರುತ್ತೆ, ನಿಮಗೆ ಒಂದೇ ಸಲ ಇಷ್ಟು ಜಿಬಿ ಇಂಟರ್ನೆಟ್ ಕೊಟ್ಟರು ಕೂಡ ನೀವು ಲಿಮಿಟ್ ಆಗಿನೇ ಯೂಸ್ ಮಾಡಬೇಕಾಗುತ್ತೆ. ಯಾರಾದ್ರೂ ಈ ಒಂದು ಪ್ಲಾನ್ಸ್ ನ ಹಾಕಿಸ್ಕೋಬೇಕು ಅಂತ ಇದ್ರೆ ಆರಾಮಾಗಿ ಹಾಕಿಸ್ಕೊಳ್ಳಿ. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.